जन्माद्यस्य यतोऽन्वयादितरतश्च अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सुरयः तेजोवारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सत्यं परं धीमहि ಮಹಾಭಾರತದಲ್ಲಿ ಒಂದು ಗೀತೆ ಬರುತ್ತೆ, ಅದು ಭಗವದ್ಗೀತೆ. ಭಾಗವತದಲ್ಲೂ ಒಂದು ಗೀತೆ ಇದೆ, ಅದು ಉದ್ಧವ ಗೀತೆ. ಎರಡನ್ನೂ ಹೇಳಿದ್ದು ಕೃಷ್ಣ. ಮಹಾಭಾರತದ ಗೀತೆಯನ್ನು ಅರ್ಜುನನಿಗೋಸ್ಕರ ಹೇಳಿದರೆ, ಉದ್ಧವ ಗೀತೆ ಉದ್ಧವನಿಗಾಗಿ ಹೇಳಿದ್ದು. ಮಹಾಭಾರತದ ಗೀತೆ ಸುಮಾರು ಕೃಷ್ಣನ 70ನೇ ವಯಸ್ಸಿನಲ್ಲಿ ನಡೆದಂಥ ಘಟನೆ. ಅದು ಕಳೆದು ಒಂದು 10 ವರ್ಷದ ನಂತರ ಉದ್ಧವನಿಗೆ ಕೃಷ್ಣ ಉದ್ಧವ ಗೀತೆಯನ್ನು ಹೇಳಿದ. ಉದ್ಧವ ಗೀತೆ ಒಂದು ದೃಷ್ಟಿಯಿಂದ ಭಗವದ್ಗೀತೆಯ ಒಂದು ವ್ಯಾಖ್ಯಾನ. ಈ ಉದ್ಧವ ಗೀತೆಯಲ್ಲಿ ಅದರ ಒಳಗೊಂದು ಗೀತೆಯೊಳಗೊಂದು ಗೀತೆ ಬರುತ್ತೆ, ಅವಧೂತ ಗೀತೆಯನ್ನು. ಈ ಅವಧೂತ ಗೀತೆಯ ಹಿನ್ನೆಲೆ ಬಹಳ ರೋಚಕ. ಕೃಷ್ಣ ಉದ್ಧವನಿಗೆ ಹಿಂದೆ ನಡೆದ ಒಂದು ಘಟನೆಯನ್ನು ಹೇಳ್ತಾನೆ. ಒಬ್ಬ ಅವಧೂತನ ಅನುಭವವನ್ನು ನಿನಗೆ ಹೇಳುತ್ತೀನಿ ಅಂತಾನೆ. ಒಮ್ಮೆ ಯಯಾತಿ ಮಹಾರಾಜನ ಮಗ, ಬಹಳ ಹಿಂದೆ ಕೃಷ್ಣನ ಕಾಲಕ್ಕಿಂತ ಬಹಳ ಹಿಂದಿನ ಕಾಲದ ಕಥೆ ಅಂತ ಕೃಷ್ಣ ಅದನ್ನು ಉಲ್ಲೇಖ ಮಾಡ್ತಾನೆ. ಯಯಾತಿ ಮಹಾರಾಜನ ಮಗ ಯದು, ಯಾವ ವಂಶದಲ್ಲಿ ಕೃಷ್ಣ ಹುಟ್ಟಿ ಬಂದನೋ ಅದು ಯದುವಂಶ, ಕೃಷ್ಣನು ಯಾದವ. ಆ ಈ ವಂಶದ ಮೂಲ ಪುರುಷ ಯದು ಒಮ್ಮೆ ಒಬ್ಬ ಅವಧೂತ ವ್ಯಕ್ತಿಯನ್ನು ಭೇಟಿಯಾಗ್ತಾನೆ. ಆತ ಬರೇ ಕೌಪೀನ ತೊಟ್ಕೊಂಡು ಆನಂದವಾಗಿ ಓಡಾಡ್ತಾ ಇರ್ತಾನೆ. ಅವನ ಮುಖ ನೋಡಿದರೆ ಜೀವನದಲ್ಲಿ ಸಮಸ್ಯೆಯೇ ಇಲ್ಲ, ಆನಂದಮಯವಾದ ಬದುಕು. ಹಾಗೆ ಯದುವಿಗೆ ವಿಸ್ಮಯ ಆಗತ್ತೆ. ಏನಪ್ಪ, ನಮಗೆ ಇಷ್ಟು ಅಧಿಕಾರ ಇದೆ, ಇಷ್ಟು ಸಂಪತ್ತಿದೆ, ಆದರೂ ನಾವು ಸಮಸ್ಯೆಯಲ್ಲಿ ತಲೆಕೆಡಿಸಿಕೊಳ್ತೇವೆ, ಸುಖ ಇಲ್ಲ ಜೀವನದಲ್ಲಿ. ಈ ಮನುಷ್ಯ ಏನೂ ಇಲ್ಲ, ಬರೀ ಲಂಗೋಟಿ ಬಿಟ್ಟರೆ ಅವನು ಸೊತ್ತು ಅಂತ ಏನೂ ಇಲ್ಲ, ಆನಂದವಾಗಿದ್ದಾನಲ್ಲ, ಇಷ್ಟು ಆನಂದ, ನಿಶ್ಚಿಂತೆಯಿಂದ ಇದ್ದಾನೆ ಮನುಷ್ಯ, ಹೀಗೆ ಆನಂದವಾಗಿ ಬದುಕುವುದು ಹೇಗೆ? ಸಮಸ್ಯೆಗಳ ಸುಳಿಯಿಂದ ಪಾರಾಗಿ ನಿಶ್ಚಿಂತೆಯಿಂದ ಬದುಕುವುದು ಹೇಗೆ? ಅದಕ್ಕೆ ಅವನು ಅವಧೂತನನ್ನು ಕರೆದು ಕೇಳ್ತಾನೆ, ಸ್ವಾಮಿ ನಿಮ್ಮ ಬದುಕಿನ ರಹಸ್ಯ ಏನು? ನೀವು ಇಷ್ಟು ನಿಶ್ಚಿಂತೆಯಿಂದ ಇಷ್ಟು ಆರಾಮವಾಗಿ ಹೇಗೆ ಬದುಕ್ತಾ ಇದ್ದೀರಿ? ನಮಗೆ ಇಷ್ಟೆಲ್ಲ ಅಧಿಕಾರ ಸಂಪತ್ತು ಇದ್ದು ಸುಖವಾಗಿ ಬದುಕಲಿಕ್ಕೆ ಆಗೋದಿಲ್ಲ, ನಿಮ್ಮ ಬದುಕಿನ ರಹಸ್ಯ ಏನು ಅಂತ ಕೇಳ್ತಾನೆ. ಅದಕ್ಕೆ ಅವಧೂತ ಕೊಟ್ಟ ಉತ್ತರವೇ ಅವಧೂತ ಗೀತೆ. ಅದನ್ನು ಕೃಷ್ಣ ಉದ್ಧವನೇ ಹೇಳ್ತಾನೆ. ಈ ಅವಧೂತನ ಗೀತೆಯಲ್ಲಿ ಅವನು ಹೇಳ್ತಕ್ಕಂಥ ಮುಖ್ಯ ಮಾತು, ನನಗೆ ಯಾರ್ಯಾರೋ ಗುರುಗಳ ಹತ್ರ ನಾನು ಜೀವನದ ಪಾಠವನ್ನು ಕಲಿತವನಲ್ಲ, ನನಗೆ ಜೀವನದ ಪಾಠ ಪ್ರಕೃತಿಯಿಂದ ಸಿಕ್ಕಿತು ಅಂತ. ಪ್ರಪಂಚವನ್ನು ನೋಡಿದೆ ನಾನು, ಈ ಮಣ್ಣು, ಈ ನೆಲ, ಈ ಗಾಳಿ, ಈ ಬೆಳಕು, ಈ ಸೂರ್ಯ, ಈ ಚಂದ್ರ, ಈ ಹಕ್ಕಿಗಳು, ಈ ಹುಳ ಹುಪ್ಪಟೆಗಳು, ಇವೆಲ್ಲ ನನ್ನ ಗುರುಗಳು ಅಂತ. ಇದರಿಂದ ನಾನು ಪಾಠ ಕಲಿತೆ, ಪ್ರಕೃತಿಯಿಂದ ಪಾಠ ಕಲಿತು ನಾನು ಆನಂದವಾಗಿ ಬದುಕಲಿಕ್ಕೆ ಕಲಿತೆ. ಯಾಕೆಂದರೆ ಪ್ರಕೃತಿ ಎಲ್ಲ ಕಡೆಯೂ ಆನಂದವಾಗಿದೆ, ದುಃಖ ಇರೋದು ಮನುಷ್ಯನಲ್ಲಿ ಮಾತ್ರ. ಪ್ರಕೃತಿ ಇಷ್ಟು ಆನಂದವಾಗಿ ಲವಲವಿಕೆಯಿಂದ ಬೆಳೀತಾ ಇದೆ, ಯಾಕೆ, ಏನು ಇದರ ಗೊಟ್ಟು ಅಂತ ನಾನು ಪ್ರಕೃತಿಯಿಂದ ಪಾಠ ಕಲಿತೆ. ದುಃಖವನ್ನು ದೂರ ಮಾಡುವುದು ಹೇಗೆ ಅಂತ ಮನುಷ್ಯರ ಹತ್ರ ಪಾಠ ಕಲಿತು ಉಪಯೋಗ ಇಲ್ಲ, ಯಾಕಂದ್ರೆ ಪಾಠ ಹೇಳುವವನು ಒಂದು ದುಃಖಕ್ಕೆ ಒಳಗಾಗಿರ್ತಾನೆ. ಆದ್ದರಿಂದ ಆನಂದ ಪಡಿಬೇಕಾಗಿದ್ದರೆ ಪ್ರಕೃತಿಯಿಂದ ಪಡಿಬೇಕು. ಪ್ರಕೃತಿ ಯಾವಾಗಲೂ ಆನಂದವಾಗಿರುತ್ತೆ, ಅದಕ್ಕೆ ದುಃಖದ ಸ್ಪರ್ಶವೇ ಇಲ್ಲ. ಯಾವ ಪ್ರಸಂಗ, ಬರಗಾಲದಲ್ಲೂ ಪೃಥ್ವಿ ಆನಂದವಾಗಿರುತ್ತೆ, ಮಳೆ ಬಂದು ನೆರೆ ಕೊಚ್ಚಿಕೊಂಡು ಹೋದರೂ ಪ್ರಕೃತಿ ಆನಂದವಾಗಿರುತ್ತೆ. ಈ ಪ್ರಕೃತಿಯ ಆನಂದದ ರಹಸ್ಯವನ್ನು ಹುಡುಕಬೇಕು. ಅದಕ್ಕೆ ನಾನು ಈ ಪ್ರಕೃತಿಯನ್ನೇ ನನ್ನ ಗುರುವನ್ನಾಗಿ ಮಾಡಿಕೊಂಡೆ. 24 ಮಂದಿ ಗುರುಗಳನ್ನು ಹೇಳ್ತಾನೆ. ಈ ಜೈನ ಧರ್ಮದಲ್ಲಿ 24 ಮಂದಿ ತೀರ್ಥಂಕರಿದ್ದ ಹಾಗೆ ಅವನು 24 ಮಂದಿ ಪ್ರಕೃತಿಯ ಗುರುಗಳು. ಆ ಗುರುಗಳ ಮೂಲಕ ತಾನು ಪಾಠ ಕಲಿತು ಜೀವನದಲ್ಲಿ ಆನಂದವಾಗಿರುವುದಕ್ಕೆ ಅಭ್ಯಾಸ ಮಾಡಿದೆ, ನನಗೆ ದುಃಖವೇ ಇಲ್ಲ ಅಂತ. ಆದರೆ ಇದನ್ನು ನಾವು ಈ ಸಂವಾದದ ವಿವರವನ್ನು ಸ್ವಲ್ಪ ನೋಡಬೇಕು. ನಾವೀಗ ನೋಡುವ ಮುಂಚೆ ಒಂದು ಹಿನ್ನೆಲೆ ಮಾತ್ರ
ತಿಳ್ಕೊಂಡಿರಬೇಕು. ಇದರಲ್ಲಿ ಇರತಕ್ಕಂಥ 24 ಮಂದಿ ಗುರುಗಳಿಂದ ಪಾಠ ಕಲಿತವ ಅವಧೂತ. ಅವಧೂತ ಅಂದರೆ ಪ್ರಪಂಚದ ಎಲ್ಲ ವ್ಯವಹಾರಗಳನ್ನು ಝಾಡಿಸಿ ಅದನ್ನು ತಿರಸ್ಕಾರ ಮಾಡಿ ಹೊರಟು ಹೋದವ. ಇವಾಗ ನಾವು ಕೇಳುವವರು ಅವಧೂತರಲ್ಲ, ನಾವು ಪ್ರಪಂಚವನ್ನು ನಂಬಿ ಪ್ರಪಂಚದ ಜೊತೆಗೆ ಬದುಕಬೇಕಾದವರು. ಅವನು ಪ್ರಪಂಚವನ್ನು ರಿಜೆಕ್ಟ್ ಮಾಡಿದವ, ನಾವು ಆಕ್ಸೆಪ್ಟ್ ಮಾಡಿದವರು. ಹಾಗಾಗಿ ಅವಧೂತ ಹೇಳಿದ್ದೆಲ್ಲವೂ ಅವಧೂತರಲ್ಲದ ನಮಗೆ ಅನ್ವಯವಾಗದೇ ಹೋಗಬಹುದು. ಆದರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ನಾವು ಜೀವನದಲ್ಲಿ ರೂಢಿಸಿಕೊಳ್ಬೇಕು, ಆ ಅವಧೂತನ ಸಂದೇಶದ ಸಾರ ನಮಗೆ ನೆನಪಿರಬೇಕು, ಅದು ಮಾನಸಿಕವಾಗಿ ನಮ್ಮಲ್ಲಿರಬೇಕು. ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡುವಾಗ ಕೆಲವು ತೊಂದರೆಗಳು ಬರಬಹುದು, ಆದರೆ ಮಾನಸಿಕವಾಗಿ ನಮ್ಮ ಮನಸ್ಸು ಆ ಮಟ್ಟಕ್ಕೆ ಏರಿದರೆ ಜೀವನದಲ್ಲಿ ಸಮಸ್ಯೆಗಳಿಲ್ಲ. ಸಮಸ್ಯೆಯ ಮೂಲ ಏನು, ದುಃಖದ ಮೂಲ ಏನು ಅಂದರೆ ನಮ್ಮ ಬೇಕುಗಳ ಸರಮಾಲೆ. ಯಾವುದು ಯಾವುದು ಬೇಕು ಬೇಕು ಅನ್ನೋದು ಹೆಚ್ಚಾಯಿತೋ ಅದನ್ನು ಪಡೆಯುವುದಕ್ಕಾಗಿ ಒದ್ದಾಡ್ತೇವೆ, ಪಡಿತೇವೆ ಅನ್ನೋ ಭರವಸೆ ಇಲ್ಲ. ನಮ್ಮ ಪ್ರಯತ್ನ ನಾವು ವಿಫಲರಾದಾಗ ನಾನು ಬೇಕು ಅಂತ ಬಯಸಿದ್ದು ಸಿಕ್ಕಿಲ್ಲ ಅಂತ ದುಃಖ ಪ್ರಾರಂಭವಾಗುತ್ತೆ. ಹಾಗಾಗಿ ದುಃಖದ ಮೂಲ ನಮ್ಮ ಡಿಸೈರ್, ಬಯಕೆ, ಬೇಕುಗಳ ಸರಮಾಲೆ. ಎಷ್ಟು ಬೇಕುಗಳು ಕಮ್ಮಿಯಾದವೋ ಅಷ್ಟು ದುಃಖ ಕಮ್ಮಿ ಆಗುತ್ತೆ ಅನ್ನೋದನ್ನು ಪ್ರಕೃತಿಯಿಂದ ತಾನು ಕಲಿತೆ. ಪ್ರಕೃತಿ ಏನನ್ನು ಬೇಕು ಅಂತ ಕೇಳುವುದಿಲ್ಲ, ಎಲ್ಲವನ್ನು ಕೊಡುತ್ತೆ. ಅದು ಯಾವುದನ್ನು ಪಡೆಯಲಿಕ್ಕೆ ಅದು ನನಗೆ ಬೇಕು ಅಂತ ತಾನು ಯಾವುದನ್ನು ಪಡೆಯುವುದಿಲ್ಲ. ಇದು ಪ್ರಕೃತಿಯಿಂದ ತಾನು ಕಲಿತ ಮೂಲಪಾಠ ಅನ್ನೋದು ಒಟ್ಟು ಇದರ ಸಾರ. ಈ ಹಿನ್ನೆಲೆಯಲ್ಲಿ ಅವನು ತಾನು ಪಾಠ ಕಲಿತ ಗುರುಗಳು ಪ್ರಕೃತಿಯಲ್ಲಿ 24 ಮಂದಿ. ಸಂತಿ ಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾಃ ಪೃಥಿವೀ ವಾಯುರಾಕಾಶಂ ಆಪೋಗ್ನಿಶ್ಚಂದ್ರಮಾರವಿಃ ಕಪೋತೋ ಜಗರಸಿಂಧುಃ ಪತಂಗೋ ಮಧುಕೃದ್ಗಜಃ ಮಧುಃ ಹರಿಣೋ ಮೀನಃ ಪಿಂಗಲಾಕುರರೋರ್ಭಕಃ ಕುಮಾರೀ ಶರಕೃತ್ಸರ್ಪಃ ಊರ್ಣನಾಭಿಃ ಸುಪೇಶಕೃತ್ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾಃ. ಮೊದಲನೇದ್ದು ನಾವು ಬದುಕುವ ಈ ನೆಲ ಪೃಥಿವಿ. ಈ ನೆಲದ ಮಣ್ಣು ನನಗೆ ಪಾಠ ಹೇಳಿತು. ಎರಡನೇದಾಗಿ ವಾಯು, ಗಾಳಿ. ನಾವು ಯಾವ ಗಾಳಿಯನ್ನು ಉಸಿರಾಡಿ ಬದುಕುತ್ತಾ ಇದ್ದೇವೋ ಆ ಗಾಳಿಯಿಂದ ಒಂದು ಪಾಠ ಕಲಿತೆ. ಪಂಚಭೂತಗಳು, ಮಣ್ಣು, ಗಾಳಿ. ಮೂರನೇದು ಆಕಾಶ. ಆಕಾಶ ಇರುವುದರಿಂದ ನಮ್ಮ ಹಾರಾಟ, ಹೋರಾಟ, ನಡೆದಾಟ ನಡೆದಿದೆ, ನಮ್ಮ ಎಲ್ಲ ವ್ಯವಹಾರಗಳು. ಹಾಗಾಗಿ ಆಕಾಶದಿಂದ ಒಂದು ಪಾಠ ಕಲಿತೆ. ಅನಂತರ ನೀರು, ಈ ಹರಿಯುವ ನೀರು, ಈ ಪಾರದರ್ಶಕವಾದಂಥ ನೀರಿನ ಹರವು, ಇದು ನಾವು ಬದುಕೋದಕ್ಕೆ ನೀರಿಲ್ಲದೆ ಮನುಷ್ಯ ಬದುಕೋದಿಲ್ಲ. ಇವೆಲ್ಲ ನಮಗೆ ಬೇಕಾಗಿರತಕ್ಕಂಥ ಪ್ರಕೃತಿಯ ಕೊಡುಗೆಗಳು. ಈ ನೀರಿನಿಂದ ಪಾಠ ಕಲಿತೆ. ಬೆಂಕಿ, ಬೆಂಕಿ ಇಲ್ಲದೆ ಬದುಕಿಲ್ಲ. ನಾವು ಬೆಂಕಿಯನ್ನು ಇನ್ನೊಬ್ಬರ ಮನೆ ಸುಡೋದಕ್ಕೂ ಉಪಯೋಗಿಸಬಹುದು, ಅಥವಾ ಆಹಾರವನ್ನು ಬೇಯಿಸಿ ನಮ್ಮ ಬದುಕುವುದಕ್ಕೂ ಉಪಯೋಗಿಸ್ಬೋದು. ಅದನ್ನು ಹೇಗೆ ಉಪಯೋಗಿಸ್ತೇವೆ ಅನ್ನೋದು ಮನುಷ್ಯನ ಕೈಯಲ್ಲಿರೋದು. ಒಂದು ಒಳ್ಳೆಯ ವಸ್ತುವನ್ನು ಮನುಷ್ಯ ದುರುಪಯೋಗಿಸ್ಕೊಳ್ತಾನೆ, ಅದರಿಂದ ಬೆಂಕಿಯ ದೋಷ ಅಲ್ಲ. ಬೆಂಕಿ ನಮಗೆ ಆಹಾರವನ್ನು ಬೇಯಿಸಿ ಕೊಡುತ್ತೆ, ನಮ್ಮ ಒಳಗೆ ಟೆಂಪರೇಚರ್, ಒಳಗಿಂದ ವೈಶ್ವಾನರಾಜ್ಞಿಯಾಗಿ ನಮ್ಮನ್ನು ಬದುಕಿಸುತ್ತೆ. ಹೀಗೆ ಪಂಚಭೂತಗಳಿಂದ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳಿಂದ ನಾನು ಪಾಠ ಕಲಿತೆ ಅಂತಾನೆ. ಏನು ಪಾಠ ಕಲಿತೆ ಅನ್ನೋದನ್ನು ಮುಂದೆ ಹೇಳ್ತಾನೆ, ಅದನ್ನು ನೋಡೋಣ. ಅದರ ನಂತರ ಹಗಲು ಹೊತ್ತು ಬೆಳಕು ನೀಡುವ ಸೂರ್ಯ, ಸೌರಶಕ್ತಿಯ ಮೂಲಕ ನಮಗೆ ಬದುಕು ನೀಡುವ ಸೂರ್ಯ, ರಾತ್ರಿ ಹೊತ್ತು ಬೆಳದಿಂಗಳಾಗಿ ನಮಗೆ ತಂಪನ್ನು ನೀಡುವ ಚಂದ್ರ, ಸೂರ್ಯಚಂದ್ರರಿಂದ ಪಾಠ ಕಲಿತೆ ಅಂತ ಏಳು ಮಂದಿ ಗುರುಗಳಾದರು. ಆಮೇಲೆ ಒಂದು ಹಕ್ಕಿ, ಪಾರಿವಾಳ. ಆ ಪಾರಿವಾಳದ ಬದುಕು ನೋಡಿ, ಆ ಪಾರಿವಾಳದ ಪ್ರೀತಿ. ಅದು ತನ್ನ ಹೆಣ್ಣು ಪಾರಿವಾಳವನ್ನು, ತನ್ನ ಮರಿಯನ್ನು ಪ್ರೀತಿಸುವ ಒಂದು ಬದುಕಿನ ನಡೆಯನ್ನು ನೋಡಿ ನಾನು ಪಾರಿವಾಳದಿಂದಲೂ ಪಾಠ ಕಲಿತೆ ಅಂತ. ಹೆಬ್ಬಾವಿನಿಂದ ಪಾಠ ಕಲಿತೆ. ಅವು ಪಾಪ ಬಿದ್ದುಕೊಂಡಿರ್ತಾಳೆ, ಯಾವುದು ಓಡಾಡೋದೂ ಇಲ್ಲ. ಅವು ಅಲಸಿಗಳು, ಅತ್ಯಂತ ಅಲಸಿಯಾದ ಪ್ರಾಣಿ. ಅದು ಬಿದ್ದುಕೊಂಡಿರ್ತಾವೆ, ಅವು ಮೈ ಭಾರವಾಗಿ ಬಿದ್ದುಕೊಂಡಿರ್ತಾವೆ. ಅಂತಹ ಹೆಬ್ಬಾವಿನಿಂದ ನಾನೊಂದು ಪಾಠ ಕಲಿತೆ ಅಂತಾನೆ. ಕಡಲನ್ನು ನೋಡಿ, ನಾವು ಕಡಲನ್ನು ನೋಡ್ತೇವೆ, ಸನ್ಸೆಟ್ಟಿಗೋಸ್ಕರ ಕಡಲನ ಮುಂದೆ ಹೋಗಿ ಕೂಡ್ತೇವೆ, ಅದರ ದಡದಲ್ಲಿ ಸೂರ್ಯ ಕಂತುವುದನ್ನು ನೋಡಿ ವಿಸ್ಮಯ ಪಡ್ತೇವೆ. ಆದರೆ ಕಡಲಿನ ಆಳ, ಕಡಲಿನ ಒಳಗೆ ಮಣ್ಣಿನಲ್ಲಿ ಅಷ್ಟು ಬಗೆಯ ಪ್ರಾಣಿಗಳಿವೆಯೋ ಅಷ್ಟು ಬಗೆಯ ಪ್ರಾಣಿಗಳು, ಅದರೊಳಗೂ ಒಂದು ಪ್ರಪಂಚ ಇದೆ.
ಆ ಕಡಲಿನ ಆಳ ಹರವುಗಳ ಬಗ್ಗೆ ಎಂದು ಯೋಚಿಸುವುದಿಲ್ಲ. ಅದರ ಮುಂದೆ ನಾವು ಕೂತಾಗ ಆ ವಿಶಾಲವಾದ ಕಡಲಿನ ಮುಂದೆ ನಾವು ಎಷ್ಟು ಚಿಕ್ಕ ವಸ್ತು ಅನ್ನೋದು ನಮ್ಮ ಕಲ್ಪನೆ ಬರುವುದಿಲ್ಲ. ಅದು ಕಡಲಿನ ಮುಂದೆ ಕೂಡ್ತೇವೆ ಅಷ್ಟೇ. ಅದು ನಾನು ಕಡಲಿನಿಂದ ಪಾಠ ಕಲಿತೇನೆ. ನಾವು ಕಡಲಿನ ಮುಂದೆ ಕೂತು ಪಾಠ ಕಲಿಯೋದಿಲ್ಲ, ಅವನು ಅವಧೂತ ಪಾಠ ಕಲಿತ. ಆಮೇಲೆ ಒಂದು ಚಿಟ್ಟೆ ಹುಳ, ಹೂವಿಂದ ಹೂವಿಗೆ ಹಾರತಾ ಇರತಕ್ಕಂಥ ಚಿಟ್ಟೆ, ಅದನ್ನು ನೋಡಿ ಪಾಠ ಕಲಿತೆ. ಮಧುಕೃತ್ ಅವನು ಮತ್ತೆ ಪಾಠ ಕಲಿತದ್ದು. ಜೇನುನೊಣ, ಆ ಜೇನುನೊಣ ಜೇನನ್ನು ಸಂಗ್ರಹಿಸುವುದನ್ನು ನೋಡಿ. ಪ್ರಪಂಚದಲ್ಲಿ ಹೂವಿನಿಂದ ಜೇನನ್ನು ಬೇರ್ಪಡಿಸಿ ಅದನ್ನು ಮತ್ತೆ ಸಂಗ್ರಹಿಸಿ ಗೂಡು ಕಟ್ಟಿ ಮಾಡತಕ್ಕಂಥ ಕಲೆ ಭಗವಂತ ಜೇನುನೊಣಕ್ಕೆ ಮಾತ್ರ ಕೊಟ್ಟಿದ್ದಾನೆ. ಇನ್ನು ಯಾರಿಗೂ ಆ ಕಲೆ ಬಂದಿಲ್ಲ, ಮನುಷ್ಯನಿಗೂ ಇನ್ನೂ ಗೊತ್ತಾಗಿಲ್ಲ ಜೇನನ್ನು ಬೇರ್ಪಡಿಸುವ ಹೇಗೆ ಹೂವಿನಿಂದ ಅಂತ. ಅದನ್ನು ನೋಡಿ ಒಂದು ಪಾಠ ಕಲಿತೆ. ಕಾಡಿನಲ್ಲಿರತಕ್ಕಂಥ ಮದ್ದಾನೆಗಳನ್ನು ನೋಡಿ ಪಾಠ ಕಲಿತೆ. ಈ ಜೇನುನೊಣ ಜೇನನ್ನು ಸಂಗ್ರಹ ಮಾಡಿಡುತ್ತೆ ಗೂಡಿನಲ್ಲಿ, ಅದನ್ನು ಮನುಷ್ಯ ಹೋಗ್ತಾನೆ, ಜೇನು ಹಿಂಡಿ ಅದರ ಜೇನು ರಸವನ್ನು ಹಿಡ್ಕೊಂಡು ಬಂದು ಮಾರಾಟ ಮಾಡಿ ಬದುಕುತ್ತಾನೆ. ಅಂಥ ಜೇನು ಸಂಗ್ರಹ ಮಾಡತಕ್ಕಂಥ ಜೇನುಗಾರನಿಂದ ಒಂದು ಪಾಠ ಕಲಿತೆ. ಜಿಂಕೆಗಳನ್ನು ನೋಡಿ ಪಾಠ ಕಲಿತೆ. ಮೀನನ್ನು ನೋಡಿ, ನೀರಿನಲ್ಲಿ ಓಡಾಡುವ ಮೀನುಗಳನ್ನು ನೋಡಿ ಪಾಠ ಕಲಿತೆ. ತಿಂಗಳ ಅನ್ನೋ ಒಬ್ಬ ವೇಷ್ಯೆಯನ್ನು, ಅವನು ಪತಿವ್ರತೆಯಿಂದ ಪಾಠ ಕಲಿಯಲಿಲ್ಲ, ವೇಷ್ಯೆಯಿಂದ ಪಾಠ ಕಲಿತ. ಬಹಳ ರೋಚಕವಾಗಿದೆ ಈ ಸಂಗತಿ. ತಿಂಗಳ ಅನ್ನೋ ಒಬ್ಬ ವೇಷ್ಯೆಯನ್ನು ಕಂಡು ಪಾಠ ಕಲಿತೆ. ಕುರರ ಅನ್ನೋ ಒಂದು ಪುಟ್ಟ ಹಾಕಿ, ಮೀಂಚುಳ್ಳಿ ಅಂತ ಹಾಕಿ, ನೀರಿನಲ್ಲಿ ಮುಳುಗಿ ಮೀನನ್ನು ಗುರಿ ಹಿಡಿದು ಅದನ್ನು ತನ್ನ ಆಹಾರವಾಗಿ ಬಳಸತಕ್ಕಂಥ ಹಕ್ಕಿಯಿಂದ ಪಾಠ ಕಲಿತೆ. ತೊಟ್ಟಲಲ್ಲಿ ಮಲಗಿರುವ ಮುಗ್ಧ ಮಗುವಿನಿಂದ ಪಾಠ ಕಲಿತೆ. ಒಂದೇ ಬಳೆ ತೊಟ್ಟು ಮನೆವಾಳತೆ ನಡೆಸ್ತಾ ಇದ್ದಂಥ ಒಬ್ಬ ಹುಡುಗಿಯಿಂದ ಪಾಠ ಕಲಿತೆ. ಬಾಣ ಹೂಡಿ ಗುರಿ ಇಡತಕ್ಕಂಥ ಬಿಲ್ಗಾರನಿಂದ ಪಾಠ ಕಲಿತೆ. ಹಾವಿನಿಂದ ಪಾಠ ಕಲಿತೆ. ಊರ್ಣನಾಭಿ ಜೇಡ, ನಮ್ಮ ಮನೆಯ ಗೋಡೆಗಳಲ್ಲಿ ಬಲೆ ಕಟ್ಟಿ ಎಷ್ಟು ಆರ್ಟಿಸ್ಟಿಕ್ ಆಗಿ ಅದು ಬಲೆ ಕಟ್ಟುತ್ತೆ. ಜೇಡ ಬಲೆಯಿಂದ ಮನೆ ಕಟ್ಟುವುದನ್ನು ನೋಡಿ ಅದರಿಂದ ಪಾಠ ಕಲಿತೆ. ಕೊನೆಯದಾಗಿ ಕಣಜದ ಹುಳ ಅಂತಿರುತ್ತೆ, ಅವು ಮಣ್ಣನ್ನು ತಂದು ಗೋಡೆಗಳಲ್ಲಿ ತೂತು ಮಾಡಿ ಗೂಡು ಕಟ್ತವೆ. ಆ ಕಣಜದ ಹುಳ, ಅದನ್ನು ಕಂಚುಗಾರ ಹುಳ ಅಂತಾರೆ, ಸಂಸ್ಕೃತದಲ್ಲಿ ಸುಪೇಶಕೃತ ಅಂತಾರೆ, ಪೇಶಸ್ಕೃತ ಅಂತಾರೆ. ಆ ಕಂಚುಗಾರ ಹುಳವನ್ನು ನೋಡಿ ಪಾಠ ಕಲಿತೆ. ಇವು ಈಗ 24 ಮಂದಿ ಆಯ್ತೀಗ ನಾನು ಹೇಳಿದ್ದು. ಈ 24 ಮಂದಿ ಪ್ರಾಣಿಗಳು, ಪ್ರಪಂಚದತಕ್ಕ ವಸ್ತುಗಳು, ಈ 24 ನನಗೆ ಗುರುಗಳಪ್ಪ. ಇನ್ನು ಯಾರಿಂದಲೂ ನಾನು ಪಾಠ ಕಲಿಯಲಿಲ್ಲ, ಇವರಿಂದ ಪಾಠ ಕಲಿತೆ. ಆನಂದವಾಗಿ ಬದುಕುವುದು ಹೇಗೆ ಅನ್ನೋದು ನನಗೆ ಅರ್ಥವಾಯಿತು. ಹಾಗಾಗಿ ನನಗೆ ಬೇಕುಗಳು ಇಲ್ಲ, ಇಂಥದ್ದು ಬೇಕು ಅಂತ ಬಯಸುವುದಿಲ್ಲ, ಬರಲಿಲ್ಲವಲ್ಲ ಅಂತ ಕೊರುವುದಿಲ್ಲ, ಬಂತಲ್ಲ ಅಂತ ಹಾರುವುದಿಲ್ಲ, ಬಂತು ಸ್ವೀಕಾರ ಮಾಡಿದೆ. ಯಾಕೆಂದರೆ ಜೀವನದಲ್ಲಿ ಒಂದು ಮೂಲಭೂತ ಸತ್ಯ ಇದೆ, ಮನುಷ್ಯ ಪ್ರಪಂಚ ಹೇಗಿದೆ ಅದನ್ನು ಹಾಗೇ ಒಪ್ಪಿಕೊಂಡ ಅಂದರೆ ಸುಖವಾಗಿ ಬದುಕಬಹುದು. ಆದರೆ ನಾನು ಬಯಸಿದ ಹಾಗೆ ಪ್ರಪಂಚ ಇರಬೇಕು ಅಂತ ನಿರೀಕ್ಷೆ ಮಾಡಿದಾಗ ನಿರಾಶೆ ಬರುತ್ತೆ. ಯಾಕೆಂದರೆ ಯಾವುದು ನಾವು ಬಯಸಿದ ಹಾಗೆ ಆಗೋದಿಲ್ಲ, ಅದು ಅದರಂತೆ ಆಗ್ತಾ ಇರ್ತದೆ. ನಾವು ನಾಟಕದ ಪ್ರೇಕ್ಷಕರು, ನಾಟಕ ಹೇಗಿರಬೇಕು ಅನ್ನೋದು ಅದು ಡೈರೆಕ್ಟ್ರಿಗೆ ಸಂಬಂಧಪಟ್ಟದ್ದು. ನಾವು ಕೂತವರು ಈ ನೆಕ್ಸ್ಟ್ ಸೀನ್ ಹೀಗಾಗಲಿ ಅಂದರೆ ಆಗೋಲ್ಲ, ಅಯ್ಯೋ ನಾನು ಹೇಳಿದಾಗ ಸೀನ್ ಬರಲಿಲ್ಲ ಅಂತ ಅಳ್ತಾ ಕೂತರೆ ಏನೂ ಉಪಯೋಗ ಇಲ್ಲ. ಅದರಿಂದ ಇಡೀ ಪ್ರಪಂಚ ಅನ್ನೋದು ಒಂದು ದೊಡ್ಡ ನಾಟಕ, ನಾವು ನಾಟಕದ ಸ್ಪೆಕ್ಟೇಟರ್ಸ್. ಹಾಗಾಗಿ ನಾಟಕ ಹೇಗೆ ನಡೆದಿದೆ ಅದನ್ನು ನೋಡಿ ಎಂಜಾಯ್ ಮಾಡೋದಷ್ಟೇ ಹೊರತು ಅದನ್ನು ಹೀಗೆ ಬದಲಾಗಬೇಕು ಅಂತ ನಿರೀಕ್ಷೆ ಮಾಡಿದ್ರೆ ನಿರಾಶೆ ಕಾದಿದೆ. ಈ ದೃಷ್ಟಿಯಿಂದ ಪ್ರಪಂಚವನ್ನು ನೋಡಬೇಕು ಅಂತ. ನಾವು ಮೂಕ ಪ್ರೇಕ್ಷಕರು, ಪ್ರಪಂಚ ಹೇಗಿದೆ ಅದನ್ನು ನೋಡಿ ಸಂತೋಷ ಪಡೋದು. ಇವಾಗ ನಾಟಕದಲ್ಲಿ ಒಂದು ದುರಂತದ ದೃಶ್ಯ ಇರುತ್ತೆ, ಆ ದುರಂತ ದೃಶ್ಯವನ್ನು ನೋಡಿ ನಾವು ಎಂಜಾಯ್ ಮಾಡ್ತೇವೆ, ಆ ಚೆನ್ನಾಗಿತ್ತು ಅಂತ. ಆ ಕಂಸ ಕೃಷ್ಣನ ಕೈಯಲ್ಲಿ ಬಿದ್ದು ಸತ್ತ ದೃಶ್ಯ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಸತ್ತ ಅಂತ, ಅದು ಒಂದು ಸಂತೋಷವೇ. ಆ ದುಃಖದ ದೃಶ್ಯದಲ್ಲಿ ಕೂಡ ಎಂಜಾಯ್ ಮಾಡ್ತೇವೆ ನಾವು. ಹಿಂದೆ ಸತ್ತ ದೃಶ್ಯ ತೋರಿಸಿ ಚೆನ್ನಾಗಿ ಎಬ್ಸಿಬಿಟ್ರೆ ಒನ್ಸ್ ಮೋರ್ ಅನ್ನೋರು ಮತ್ತೊಮ್ಮೆ ಸಾಯ್ಬೇಕವ, ಎರಡನೇ ಎದ್ದು ಮತ್ತೆ ಸಾಯೋ ಅಭಿನಯ ಮಾಡಿ ಮತ್ತೆ ಸಾಯ್ಬೇಕು ಅಂದರೆ ಅದನ್ನು ಎಂಜಾಯ್ ಮಾಡಿದೆವು ನಾವು. ಹಾಗೆ ಈ ಪ್ರಪಂಚ ಒಂದು ನಮ್ಮ ನಿಯಂತ್ರಣಕ್ಕೆ ಮೀರಿದ, ನಾವು ಬರಿಯ ಪ್ರೇಕ್ಷಕರಾಗಿರತಕ್ಕ ಒಂದು ನಾಟಕ ಅಂತ ಈ ಪ್ರಪಂಚವನ್ನು ನೋಡಿದರೆ ಅದರ ದುಃಖವನ್ನು ಎಂಜಾಯ್ ಮಾಡ್ಬೋದು, ಸುಖವನ್ನು ಎಂಜಾಯ್ ಮಾಡ್ಬೋದು. ನಾವು ತಟಸ್ಥ ಪ್ರೇಕ್ಷಕರಾಗಬೇಕು. ನಾವು ಇನ್ವಾಲ್ವ್ ಆದಾಗ ಅದನ್ನು ನಾವು ಅದರ ಪಾತ್ರಧಾರಿಗಳಾಗಿಬಿಟ್ರೆ ಈ ಸಮಸ್ಯೆ ಬರು. ಆದರೆ ಈ ನಾಟಕದ ನಿಜವಾಗಿ ಅದು ಇದೆ, ಪ್ರಪಂಚದ ನಾಟಕದಲ್ಲಿ ನಾವು ಪ್ರೇಕ್ಷಕರು ಮತ್ತು ಪಾತ್ರಧಾರಿಗಳು ಎರಡೂ ಹೌದು. ಆವಾಗ ನನ್ನ ಪಾತ್ರ ಏನು ಅದನ್ನು ಚೆನ್ನಾಗಿ ನಿರ್ವಹಿಸೋದು, ಉಳಿದದನ್ನು ಪ್ರೇಕ್ಷಕನಾಗಿ ನೋಡೋದು. ಈ ನಾಟಕದಲ್ಲೂ ಅಷ್ಟೇ, ಕಂಸನಿಗೆ ದುಃಖ ಆಗುವುದಿಲ್ಲ ಸತ್ಯ ಅಂತ, ಕೃಷ್ಣನಿಗೆ ಅವನು ಕೊಂದೆ ಅಂತ ಸಂತೋಷವಾಗುವುದಿಲ್ಲ. ಅವರು ತಮ್ಮ ಆಕ್ಷನನ್ನು ಪರ್ಫೆಕ್ಟ್ ಆಗಿ ಮಾಡಿದ್ರು. ಈ ಮನೋವೃತ್ತಿಯನ್ನು ಪ್ರಪಂಚದ ಬದುಕಿನಲ್ಲಿ ನಾವು ಅನ್ವಯಿಸಿಕೊಂಡಾಗ ಇಡೀ ಜೀವನ ವಾಸ್ತವಿಕವಾಗಿ ಒಂದು ದೊಡ್ಡ ನಾಟಕ. ನಾಟಕದ ಒಂದೊಂದು ರಸವನ್ನು, ದುಃಖ ರಸ ದುಃಖ ಒಂದು ರಸ, ಅದು ಆನಂದ ಕೊಡತಕ್ಕ ರಸವಾಗಿಬಿಡುತ್ತೆ. ವಿರಹವ ಒಂದು ರಸ, ಬಿಭತ್ಸುವ ಒಂದು ರಸ. ಹೀಗಾದಾಗ ಪ್ರತಿಯೊಂದು ಘಟನೆಯು ಜೀವನದಲ್ಲಿ ಅದನ್ನು ಎಂಜಾಯ್ ಮಾಡಲಿಕ್ಕೆ, ಆನಂದ ಪಡಲಿಕ್ಕೆ ಆಗುತ್ತೆ. ಮೂಲಸೂತ್ರ ಬೇಕುಗಳು ಹೀಗಿರಬೇಕು ಅನ್ನೋ ಡಿಮ್ಯಾಂಡ್ ಮಾಡದೆಯೇ ತಟಸ್ಥನಾಗಿ ಪ್ರೇಕ್ಷಕನಾಗುವುದು ಪ್ರಪಂಚವನ್ನು. ಈ ಮನೋವೃತ್ತಿ ಕಲಿತದ್ದು ಈ 24 ಮಂದಿಯಿಂದ ಅಂತ. ಮೊದಲನೇ ಗುರು ಪೃಥ್ವಿ ಅಂತಾನೆ.